Hello, Helrigu, Namaskara, welcome back to Shalu's Way of Life. Hello, Chenagidira. Ivattu naavu Mangalore horatideve. Alli Pilikuladalli Guthu mane mattu Kushala Karmikara Halli ide. Adannu nodkondu barona anta nimge kuda toristeve. Banni Halli mattu ee Kushala Karmikara Halli mattu Guthu mane nu nodkondu barona. ಎಂಟ್ರೆನ್ಸಲ್ಲಿ ನಮ್ಮ ವೆಹಿಕಲಲ್ಲೂ ಪಾರ್ಕ್ ಮಾಡಿದೆವು. ನಂತರ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟನ್ನು ತೆಗೆದು ಈಗ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಪಿಲಿಕುಳ ಗೊತ್ತು ಮನೆ ಹಾಗೂ ಕುಶಲ ಕಾರ್ಮಿಕರ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋಗುವಾಗ ತುಂಬ ಖುಷಿಯಾಗ್ತದೆ. ಸ್ವಲ್ಪ ಎಂಜಾಯ್ ಮಾಡಿ ಹೋಗ್ತಾ ಇದ್ದೇವೆ. ನಾವೀಗ ಕುಶಲ ಕಾರ್ಮಿಕರ ಗ್ರಾಮಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ನಡ್ಕೊಂಡು ಈ ಕುಂಬಾರಿಕೆ ಮಾಡ್ತಾರೆ, ಈ ಮಡಕೆ ಎಲ್ಲ ಮಣ್ಣಿನದು ಮಾಡ್ತಾರೆ. ಅಲ್ಲಿ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಇವರು ಮಾಡ್ತಾ ಇದ್ದಾರೆ. ಇದೊಂದು ತುಂಬ ಪುರಾತನವಾಗಿದ್ದು ಕುಂಬಾರಿಕೆ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಅಲಂಕಾರಿಕ ವಸ್ತುಗಳು, ಮಣ್ಣಿನ ಪಾತ್ರೆ, ದಿನಬಳಕೆ ಉತ್ಪನ್ನಗಳನ್ನು ಅವರು ಮಾಡ್ತಾರೆ. ಈ ಚಕ್ರದಲ್ಲಿ ತಿರುಗಿಸುವಾಗ ಖುಷಿಯಾಗ್ತದೆ ನೋಡಲಿಕ್ಕೆ. ಈ ಮಣ್ಣನ್ನು ಅವರು ನದಿ ತೀರದಿಂದ ತಂದು, ಯಾವ ಮಣ್ಣು ಅಂತ ಹೇಳ್ತಾರೆ ಇದಕ್ಕೆ, ಇದನ್ನು ಅಲ್ಲಿಂದ ತಂದು ಹದಗೊಳಿಸಿ ಸ್ವಚ್ಛಗೊಳಿಸಿ ಅವರ ಚಕ್ರದಲ್ಲಿ ತಿರುಗಿಸಿ ತಯಾರಿಸ್ತಾರೆ. ನಿಮಗೆ ಇಲ್ಲಿ ನೋಡ್ಬೋದು ಅವರು ಹೇಗೆ ತಯಾರಿಸ್ತಾರಂತ. ಇಷ್ಟು ಕಷ್ಟ ಕೂಡ ಉಂಟು ಈ ಮಣ್ಣಿನ ಪಾತ್ರೆಗಳನ್ನು ಮಾಡಲಿಕ್ಕೆ. ಇಲ್ಲಿ ತಯಾರಾದ ಉತ್ಪನ್ನಗಳನ್ನು ಒಣಗಿದ ನಂತರ ಕಟ್ಟಿಗೆ ಉಪಯೋಗಿಸಿ ಬೆಂಕಿಗೂಡಲ್ಲಿ ಬೇಯಿಸಿ ಅದನ್ನು ದಿನ ಬಳಕೆಗೆ ಉಪಯೋಗಿಸ್ಬೋದು. ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸಿದ ಆಹಾರ ಉಂಟಲ್ಲ ಪದಾರ್ಥಗಳು, ಮತ್ತು ತುಂಬ ರುಚಿಕರ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಈ ಮಣ್ಣಿನ ಪಾತ್ರೆಯಲ್ಲಿ, ಈ ಮಣ್ಣಿನ ಬಿಸಲೆಯಲ್ಲಿ ಒಂದು ಒಳ್ಳೆ ಮೀನಿನ ರಸವನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತಂತ. ಇವಾಗ ನಾವು ನಡ್ಕೊಂಡು ಈ ಕುಟ್ಟಣದ ಅವಲಕ್ಕಿ ಕೇಂದ್ರಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಹಳೆಯ ಕಾಲದೊಂದು ಮನೆ ಇದೆ, ಅದರ ಸೈಡಲ್ಲಿ ಈ ಕುಟ್ಟಣದ ಅವಲಕ್ಕಿ ತಯಾರು ಮಾಡುವ ಜಾಗ ಇದೆ. ಈ ಮರದ ಕುಟ್ಟಣದ ಒರಳಿನಲ್ಲಿ ಸಾಂಪ್ರದಾಯಿಕವಾಗಿ ತಯಾರಿಸಲಾಗ್ತದೆ ಅವಲಕ್ಕಿಯನ್ನು. ಮತ್ತು ಕುಟ್ಟಣದ ಅವಲಕ್ಕಿಗೆ ರುಚಿಕರ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮತ್ತು ಜೀವಸತ್ವ ಭರಿತವಾಗಿದೆ. ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ನಾವು ಸ್ವಲ್ಪ ಕುಟ್ಟಣಿಗೆಯಲ್ಲಿ ಅವಲಕ್ಕಿ ಮಾಡಲಿಕ್ಕೆ ಟ್ರೈ ಕೂಡ ಮಾಡಿದೆ, ಮರದ ಇದರಿಂದ ಒತ್ತಿ ನೋಡಿದೆ. ಕಣ್ಣಾಗ ಮುಡಿನಾಗ ಒಬ್ಬವ ಏನ ಬಜಿಲ್ ಸೇಲಿಜ್ಜ ಇಲ್ಲಿ ಮರದ ಕೆತ್ತನೆಯ ಜಾಗ. ಇಲ್ಲಿ ಮರವನ್ನು ಕತ್ತರಿಸ್ತಾರೆ ಮತ್ತು ಆ ಕೆತ್ತನೆಯನ್ನು ಮಾಡ್ತಾರೆ. ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಈ ಮರವನ್ನು ಕತ್ತರಿಸಿ ಜೋಡಿಸಿ ನಯಗೊಳಿಸ್ತಾರೆ ಮತ್ತು ಇದರಿಂದ ವಿವಿಧ ಆಕೃತಿಗಳನ್ನು ಮತ್ತು ಕಟ್ಟಡ ಸಾಮಗ್ರಿಗಳನ್ನು ಅವರು ಇಲ್ಲಿ ತಯಾರಿಸ್ತಾರೆ. ಇದಕ್ಕೆ ಏನು ಬಡಗಿತನ ಅಂತ ಹೇಳುತ್ತಾರಂತೆ. ವಿವಿಧ ರೀತಿಯ ಆಕೃತಿಯನ್ನು ನಾವು ಇಲ್ಲಿ ನೋಡ್ಬೋದು. ಅವರು ನಮಗೆ ಹೇಗೆ ಮಾಡ್ತಾರಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಕೈ ಮಗ್ಗ ಇದೆ, ಶಿರ್ವದ್ದಲ್ಲ, ಇದು ಪಿಲಿಕುಳದ್ದು. ಇಲ್ಲಿ ಕೈ ಮಗ್ಗದಿಂದ ಸೀರೆಗಳನ್ನು ಮಾಡ್ತಾರೆ. ಅದು ಚಕ್ರ ಹೇಗೆ ಮಾಡೋದು ಎಲ್ಲ ತೋರಿಸ್ತಾರೆ. ಅದು ಕೂಡ ನೋಡಲಿಕ್ಕೆ ತುಂಬ ಖುಷಿ ಆಯಿತು ನಮಗೆ. ಇಲ್ಲಿ ಒಂದು ಕೊಡಪಟ್ಟಿ ಇದೆ, ಅವರು ಕತ್ತಿಯನ್ನು ಮಾಡ್ತಾ ಇದ್ದಾರೆ. ಏನು ಕಮ್ಮರಿಕೆ ಅಂತ ಹೇಳ್ತಾರೆ ಇದಕ್ಕೆ. ಕಬ್ಬಿಣದ ಮತ್ತು ಉಕ್ಕನ್ನು ಕಮ್ಮರನ ಕುಲುಮೆಯಲ್ಲಿ ಕಾಯಿಸಿ ಗೃಹ ಉಪಯೋಗಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಉಪಕರಣಗಳನ್ನು ಅವರಿಲ್ಲಿ ತಯಾರಿಸ್ತಾರೆ. ನಮಗೆ ಕತ್ತಿ ಹೇಗೆ ಮಾಡೋದಂತ ಅವರು ತೋರಿಸಿದರು.
ಮತ್ತು ಅದರ ಸೈಡಲ್ಲಿ ಅದು ಬಿಸಿ ಮಾಡೋದು ಹೇಗೆ ಅಂತ ಅದನ್ನು ಕೂಡ ನಾವು ಮಾಡಿ ನೋಡಿದೆವು. ಅದು ಕೂಡ ನಮಗೆ ತುಂಬ ಖುಷಿಯಾಯಿತು. ಇದು ಸಾಂಪ್ರದಾಯಿಕ ಕುಶಾಲ ಕಲೆ ಆಗಿದೆ. ಶಿಲ್ಪಕಲೆ ಶಿಲ್ಪಶಾಸ್ತ್ರದ ಪ್ರಕಾರ ವಿವಿಧ ಮೂರ್ತಿಗಳನ್ನು ಮತ್ತು ಶಿಲ್ಪ ಆಕೃತಿಗಳನ್ನು ಇಲ್ಲಿ ಮಾಡಿದ್ದಾರೆ. ಅದು ಕೂಡ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇವಾಗ ನೆಕ್ಸ್ಟ್ ನಾವು ಹೋಗೋದು ಗೊರಕೆ ಹೊಡೆಯುವ ಕೇಂದ್ರಕ್ಕೆ. ಇಲ್ಲಿ ಸಖತ್ ಗೊರಕೆ ಹೊಡಿಬೋದು, ಹೊಡಿತಾ ಇದ್ದಾರೆ ಗೊರಕೆ. ಗಾಣ ಎಣ್ಣೆ ಗಾಣ ಇದೆ ಇಲ್ಲಿ. ಎಣ್ಣೆ ಬೀಜಗಳು ಮತ್ತು ತೆಂಗಿನ ಕೊಬ್ಬರಿಯಿಂದ ಎತ್ತುಗಳನ್ನು ಕೋಣಗಳನ್ನು ಬಳಸಿ ಇಲ್ಲಿ ಮರದ ಗಾಣ ತಿರುಗಿಸಲು ಉಪಯೋಗಿಸ್ತಾರೆ ಮತ್ತು ಗಾಣ ಅದರಿಂದ ಎಣ್ಣೆಯನ್ನು ತೆಗಿತಾರೆ. ಈ ಒಂದು ಎತ್ತು ಉಂಟಲ್ಲ, ಅದಕ್ಕೆ ಭಯಂಕರ ಕೋಪ ಬಂತು ನನ್ನ ಮೇಲೆ. ಯಾಕೆ ಗೊತ್ತಿಲ್ಲ, ಅಲ್ಲೂ ಕಚ್ಚಿ ಕಚ್ಚಿ ನನ್ನನ್ನು ನೋಡ್ತಾ ಇತ್ತು. ಪಾಮಾಜಿ ಕುಶಾಲ ಕಾರ್ಮಿಕರ ಗ್ರಾಮ ನಾವು ನೋಡಿ ಆಯಿತು. ಇವಾಗ ನಾವು ಗೊತ್ತು ಮನೆಗೆ ಹೋಗ್ತಾ ಇದ್ದೇವೆ. ಈ ಮನೆಯನ್ನು ಹಳೆಯ ಕಾಲದ ವಸ್ತುಗಳನ್ನು ಬಳಸಿ ಈಗಿನ ಜನ್ರೇಷನ್ ಈಗಿನ ಪೀಳಿಗೆಗೆ ಗೊತ್ತು ಮನೆ ಯಾವ ರೀತಿ ಇರುತ್ತೆ ಅಂತ ನೋಡಲಿಕ್ಕೋಸ್ಕರ ಅವರು ಮಾಡಿದ್ದಾರೆ. ಇಲ್ಲಿ ನೀವು ತುಂಬ ಹಳೆ ಕಾಲದ ಗೊತ್ತು ಮನೆಯನ್ನು ನೋಡ್ಬೋದು. ಈ ಮನೆ ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಈ ಮನೆಯಲ್ಲ ಇರುವ ಈ ಎಲ್ಲ ಕೋಣೆಗಳನ್ನು ಆಕೃತಿಗಳನ್ನು ನಾವು ನೋಡ್ಬೋದು. ಲಾಂಗ್ ಕುಡಿ ಮುಗ್ದನ ಲಾಂಗ್ ಕುಡಿಬೆತ್ತಲ್ಲ ಕಾಪೈಲಿ ಯೋನ
ನಾವು ಪಿಲಿಕುಳದಲ್ಲಿರುವ ಕುಶಲ ಕಾರ್ಮಿಕರ ಕೇಂದ್ರ ಮತ್ತು ಗುತ್ತು ಮನೆಯನ್ನು ನೋಡಿದೆವು ಮತ್ತು ನಿಮಗೆ ಕೂಡ ತೋರಿಸಿದೆವು. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಮತ್ತು ಎಲ್ರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಷ್ಟರ ತನಕ ಸ್ಟೇ ಹೆಲ್ತಿ, ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.